ಸಿದ್ದರಾಮಯ್ಯ ಸರ್ಕಾರ ಹೊರಬೇಕು ಅಂತ ಹೇಳಿ ನಮ್ಮೆಲ್ಲರೂ ಅಪೇಕ್ಷೆ ಕೂಡ ಈ ಸರ್ಕಾರ ಬಂದು ಒಂದೂವರೆ ವರ್ಷಗಳಾಯಿತು ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಬರೀ ಹಗರಣಗಳೇ ಸಿದ್ದರಾಮಯ್ಯ ನಾನೊಬ್ಬ ಅತ್ಯಂತ ಪ್ರಾಮಾಣಿಕ ನಾನು ಬಹಳ ಯಾವುದೇ ಕಪ್ಪು ಮುಖ್ಯನ ನಾನು ರಾಜಕೀಯದಲ್ಲಿ ಇಟ್ಕೊಂಡಿಲ್ಲ ನನ್ನ 40 ವರ್ಷದ ರಾಜಕಾರಣದಲ್ಲಿ ಅಂತ ಹೇಳಿ ಜನರಿಗೆ ಕಿವಿಯುವ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೆ ಅವ್ರ ಬಣ್ಣ ಇವತ್ತು ಬದಲಾಗಿದೆ ಇವತ್ತು ಮೂಲ ಹಗರಣದಲ್ಲಿ ಸಿಗಾಕೊಂಡ ಮೇಲೆ ಸಿದ್ದರಾಮಯ್ಯ ವಿಧ 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 ಅಂತ ಒದ್ದಾಡ್ತಾವ್ರೆ ಒಂದು ಕಡೆ ರಾಜೀನಾಮೆ ಅಂದ್ರೆ ಅವರ ಪಕ್ಷದ ಮುಖಂಡರೇ ಇವತ್ತು ನಿರ್ಧಾರ ಮಾಡಿದ್ದಾರೆ ಸಿದ್ದರಾಮಯ್ಯ ನಿಲ್ಲಿಸ್ಬೇಕು ಅಂತ ಹೇಳಿ ಇನ್ನೊಂದು ಕಡೆ ಜೈಲ್ ಕಡೆ ಗಮನ ಯಾವತ್ತು ನನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೋ ಈ ಈಡಿ ಕೇಸಲ್ಲಿ ಈ ವಾಲ್ಮೀಕಿ ಹಗರಣದಲ್ಲಿ ಮತ್ತೆ ಇವತ್ತು ಮೂಡ ಹಗರಣದಲ್ಲಿ ಯಾವತ್ತು ನಾನು ಜೈಲ್ಗೆ ಹೋಗ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಮನಸ್ಸು ಮಲಗಿದಾಗೆಲ್ಲ ಕಣ್ಣಿಗೆ ಚಿತ್ರ ಬರ್ತಿದ್ದರೆ ಟ್ರಾರ್ ಜೈಲು ಇಲ್ಲ ನಮ್ಮ ಪಾರಪ್ಪನ ಅಗ್ರಹಾರ ಜೈಲು ಇವತ್ತು ಸಿದ್ದರಾಮಯ್ಯವರು ನಡವಳಿಕೆಗಳನ್ನು ನೋಡ್ರಿ ಈ ಸರ್ಕಾರ ಬಂದಾದ್ರಿಂದ ನೀವು ಶಾಸಕರಿಗೆ 1 ರೂಪಾಯಿ ಅನುದಾನ ಕೊಡಲಿಲ್ಲ ಸರ್ಕಾರ ದಿವಾಳಿ ಆಗಿದೆ ಆದ್ರೆ ಭಾಷಣ ಮಾಡಕ್ಕೆ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಏನು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ಅಭಿವೃದ್ಧಿಯ ಪಥದ ಕಡೆ ಹೋಗ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯವರೇ ನೀವು ತಂದು ನೋಡ್ರಿ ನಿಮ್ಮ 60,000 ಕೋಟಿನ ನೀವು ಫ್ರೀ ಭಾಗ್ಯ ಕೊಟ್ಟಿದ್ದೀರಾ ಒಂದು ವರ್ಷದಲ್ಲಿ ಇನ್ನೊಂದು ವರ್ಷದಲ್ಲಿ 60,000 120,000 ಕೋಟಿ ರಾಜ್ಯ 20 ವರ್ಷ ಇದ್ದೇ ಹೋಗಿದೆ ಯಾಕೆ ಒಕ್ಕಾನದೆಲ್ಲ ತರೋದು ಅಂತ ಹೇಳಿದ್ರೆ ಜನಗಳನ್ನ ದಿಕ್ಕತ್ತದಕ್ಕೆ ಅಂದ್ರೆ ಈ ಸರ್ಕಾರ ಸತ್ತೋಗಿದೆ ದಿನಗಳಿಗಾಗಿ ಜನ ಶಾಪ ಹಾಕ್ತವ್ರೆ ಮಳೆ ಒಂದು ಕಡೆ ಪ್ರವಾಹ ರೀತಿಯಲ್ಲಿ ಉಕ್ಕರಿತಾ ಇದೆ ನದಿಗಳು ಉಕ್ಕರಿತಾ ಇದೆ ರಸ್ತೆಗಳು ಓಡಾಡೋದಕ್ಕೆ ಗುಂಡು ಬಿದ್ದಿವೆ 1 ರೂಪಾಯಿ ಹಣ ಇಲ್ಲ ಜನಗಳನ್ನ ಸಿಕ್ತಪ್ಪಿಸೋದು ಒತ್ತಬಾರ್ದು ಕಾನೂನು ತರೋದು ಮೂಡ ಹಗರಣ ಆಯ್ತು ವಾಲ್ಮೀಕಿ ಹಗರಣ ಆಯ್ತು ಈಗ ಒಕ್ಕ ಹಗರಣ ಬಂದಿದೆ ಇವತ್ತು ಸಾವಿರಾರು ವರ್ಷಗಳಿಂದ ನಮ್ಮ ರೈತರ ಜಮೀನುಗಳನ್ನ ಮಾಡ್ಕೊಂಡಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ ಯಾವತ್ತೂ ನಮ್ಮ ರೈತರು ತಮ್ಮ ಭೂಮಿಗಳನ್ನ ತಮ್ಮ ಪಾಣಿಗಳನ್ನ ಮಾಡ್ಕೊಂಡು ಜೀವನ ಸಾಕ್ತಾ ಇದ್ರು ಅದರಲ್ಲಿ ಬಡವರು ಇದ್ದಾರೆ ದಲಿತರು ಇದ್ದಾರೆ ರೈತರು ಇದ್ದಾರೆ ಮಠಗಳಿದೆ ದೇವಸ್ಥಾನಗಳಿದೆ ಎಲ್ಲವೂ ಇದೆ ಆದ್ರೆ ಈ ಜಮೀರ್ ಅಹಮದ್ ಅಂತ ಒಬ್ಬ ಬದಮಾಷಿ ಸರ್ಕಾರದಲ್ಲಿ ಸೇರ್ಕೊಂಡು ಈತ ಒಂದು ಮೀಟಿಂಗ್ ಮಾಡ್ತಾನೆ ವಿಜಯಪುರದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಾರೆ ಅಲ್ಲಿನ ಡಿಸಿ ಇಲ್ಲಿದ್ದಂತವ್ರೊಬ್ರು ಯಾರಪ್ಪ ಭೂಭಾಗಂದ್ ಅವ್ರು ಹೇಳ್ತಾರೆ ನಮ್ಗೆ ಜಮೀರ್ ಅಹಮದ್ ಅವರು ಆದೇಶ ಮಾಡಿದ್ದಾರೆ ನಾವು ಅದಕ್ಕೆ 1,100 ಎಕರೆ ಇಂಡೀಕರಣ ಮಾಡುದು ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ನಾನು ಅದನ್ನ ವಾಪಸ್ ತಗೊಳ್ತೀನಿ ಅಂತ ಸಿದ್ದರಾಮಯ್ಯವರು ತಿಪ್ಪರ್ಲಾಗ ಹಾಕಿದ್ರು ವಾಪಸ್ ತಗೊಳ್ತಿರ್ಲಿಲ್ಲ ಈ ಬೈ ಎಲೆಕ್ಷನ್ ನಡೀತಾ ಇದೆ ಈಗ ಮೂರು ತಾಲೂಕುದು ಒಂದು ಚನ್ನಪಟ್ಟಣ ಒಂದು ಸಂಡೂರು ಇನ್ನೊಂದು ಶಿಗ್ಗಾವಿ ಈ ಮೂರಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಇವರು ಮುಸಲ್ಮಾನರ ಸ್ವಷ್ಟೀಕರಣ ಮಾಡ್ತಾರೆ ವಕ್ ಬೋರ್ಡ್ಗೆ ಎಲ್ಲಾ ಆಸ್ತಿಗಳನ್ನ ಬಡವರ ಆಸ್ತಿಗಳನ್ನ ಕಬರಿಸ್ತಾರೆ ಅಂತ ಹೇಳಿ ಪೇಪರಲ್ಲಿ ಯಾವಾಗ ಬಂತೋ ಯಾವಾಗ ಇದು ಪಬ್ಲಿಕ್ ತಿರುಗಿ ಬೀಳ್ತಾ ಇದಾರೆ ಸಿದ್ದರಾಮಯ್ಯ ಹಿಂದೂಗಳು ಇವತ್ತು ತಕ್ಷಣ ಅದನ್ನ ವಾಪಸ್ ಆದೇಶ ಮಾಡಿದೀನಿ ಅಂತ ಹೇಳಿದ್ರು ದಮ್ಮಿದ್ರೆ ಸಿದ್ದರಾಮಯ್ಯವರೇ ನೀವೊಂದು 10 ದಿನ 13ನೇ ತಾರೀಕು ಕಾಯ್ಬೇಕಾಗಿತ್ತು ನೀವು ನಿಮ್ಗೆ ತಾಕತ್ ಇದ್ರೆ ಹಿಂದೂಗಳು ಓಟ್ ಬೇಕು ಅನ್ನಂಗಿದ್ರೆ ನೀವು 13ನೇ ತಾರೀಕು ಆ ಆದೇಶವನ್ನು ವಾಪಸ್ ತಗೊಳ್ದಲೇ ಇದ್ರೆ ನಿಮ್ಮನ್ನ ಡೆಪಾಸಿಟ್ ಕಳೆದು ಈ ರಾಜ್ಯದ ಜನ ನಿಮ್ಮನ್ನಾಲೇ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ 130 ಸ್ಥಾನ ನಿಮ್ಗೆ ಬಂದಿದ್ರು ಕೂಡ ಜನ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮನ್ನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕವ್ರೆ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಆಯ್ಕೆ ಆಗಿದ್ದಾರೆ